ಬೆಳಗಾವಿಯಲ್ಲಿ ಶಿವಾಜಿ ಪ್ರತಿಮೆ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿದೆ ರಾಜಕೀಯ ಜಿದ್ದಾಜಿದ್ದಿ ಪ್ರತಿಮೆ ಪಾಲಿಟಿಕ್ಸ್ ಕ್ರೆಡಿಟ್ ರಾಜಕೀಯ ಕೇಸರಿ ಸೀರೆ ಕೇಸರಿ ಪೇಟ ತಟ್ಟು ಹೆಬ್ಬಾಳ್ಕರ್ ರಾರಾಜಿಸ್ತಾ ಇದ್ದಾರೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ರಾಜಹಂಸಗಡ ಕೋಟೆಗೆ ಆಗಮಿಸಿದೆ ಪಲ್ಲ ನೋಡಿ ಇವತ್ತು ನಡೆಯುತ್ತಿರುವಂತ ಕಾರ್ಯಕ್ರಮ ಶಕ್ತಿ ಪ್ರದರ್ಶನ ಲಾತೂರು ಶಾಸಕ ಧೀರಜ್ ದೇಶಮುಖ್ एमएलसी हट्टिहोळी सातन को नोड़ी महाराष्ट्र नायक आह्वान को अरे मराठी मत क्रोडीकरण मार्च एर के सरकारी कार्यक्रम नडेदित्तु मुख्यमंत्री बोम्मई लोकार्पण मत हेब्बाळकर प्रत्येक कार्यक्रम आ भाग शासकी राजहंसगड कोटे क्षेत्रदल बे कार्यक्रम के आह्वान इतु कार्यक्रम गैर उल्दे बीजेपी शासक भाग ನೋಡಿ ನಾವು ನೋಡ್ತಾ ಇದ್ದೀವಿ ಕೇಸರಿ ಪೇಟ ತೊಟ್ಟು ಕೇಸರಿ ಸೀರೆಯನ್ನ ತೊಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ವಿಜೃಂಭಿಸ್ತಾ ಇದ್ದಾರೆ ಅದರಲ್ಲೂ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇದು ನೋಡಿ ಇಷ್ಟು ಅದ್ಧೂರಿಯಾಗಿ ಮಾಡುತ್ತಿದ್ದಾರೆ ಅಂತಂದ್ರೆ ಕಾರ್ಯಕ್ರಮ ಇದರ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇದನ್ನ ಸವಾಲಾಗಿ ತೆಗೆದುಕೊಂಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಅದರಲ್ಲೂ ವೇದಿಕೆ ಕಾರ್ಯಕ್ರಮ ಕೂಡ ಇದೆ ಇವತ್ತು ಮತ್ತೆ ಪ್ರತಿಮೆ ಲೋಕಾರ್ಪಣೆ ಆಗ್ತಾ ಇದೆ ಇದು ನೇರಾನೇರವಾಗಿ लक्ष्मी हेब्बाळकर मत्तु माजी सचिव रमेश जारकिहोळी नडुविन युद्ध अदरलू शिवाजी प्रतिमे इदु प्रतिमेय पॉलिटिक्स गे ईग बळके आगता इदे नोडि साविरारु संख्येयल्लि जन कूड बंदिद्दारे आ क्षेत्र जन लक्ष्मी हेब्बाळकरिगे बेंबलवागि बंदिद्दारे कटौट्गळु ब्यानर्गळु रस्ते उद्दक्कू रारजिस्ता इद्दावे याकेंद्रे ई कार्यक्रमद मूलक संदेश कोडुत्ता इद्दारे लक्ष्मी हेब्बाळकर शक्ति प्रदर्शन बला बला नोड़ अद्धूरी स्वागत कूड़ा सिक्किदे पल्लक्की स्वागत मारे इन्हेनो केलवे क्षण लोकार्पणे कूड़ा आगते अंद्रे अक्का मत्तु तम्मा शक्ति प्रदर्शन वेदिकेयागि इवत्तिन कार्यक्रमवन्नु माड्ता इद्दारे अंद्रे तम्मा एदुराळी पाळयक्के कूड़ा स्पष्ट संदेश होग्ता इदे केवल नीवष्टे अल्ल नम हिंदेनू कूड़ा कार्यकर्तर जन इंदू वोट बैंक मराठ मतगे अोर्सकोड़ता अरे बहुत स्पष्टवा रमेश जारकिहोळी टक्कर को लक्ष्मी हेब्बाळकर याकंद्रे अली गोकाक बंद इले तट हर सवाल हर बेळगावी ग्रामीण क्षेत्र को संबंध लक्ष्मी हेल्ता नानू वब्ब जनप्रतिनिधि आगे ನಾನು ಹಿಂದೆ ಉಸ್ತುವಾರಿ ಸಚಿವನಾಗಿದ್ದೆ ನಮ್ಮ ಸರ್ಕಾರ ಇದ್ದಾಗ ಇದಕ್ಕೆ ಕೊಡುಗೆನ ಕೊಟ್ಟಿದ್ದು ಅಂತ ಅವರು ಬಂದು ಇಲ್ಲಿ ರಾಜಕಾರಣ ಮಾಡೋದ್ರು ಹಾಗಾಗಿನೇ ಈಗ ಅವರವರೇ ಈಗ ಕಚ್ಚಾಡ್ಕೊಂಡ್ರು ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ದು ನಮ್ಮ ಅವಧಿಯಲ್ಲಿ ಇದ್ದಾಗ ಮಾಡಿದ್ದು ವಿಶೇಷ ಅನುದಾನ ನಾವು ಕೊಡಿಸಿದ್ದು ಅಂತ ಹೇಳಿ ಬಟ್ ಯಾರೇ ಏನೋ ಮಾಡಿದ್ರು ಕೂಡ ಬಟ್ ಇದು ರಾಜಕೀಯವಾಗಿ ಬಳಕೆ ಆಗ್ತಾ ಇದೆ ಹಾಗಾಗಿನೇ ಅಲ್ಲಿ ನೋಡಿ ಲಾತೂರು ಶಾಸಕ ಧೀರಜ್ ದೇಶಮುಖ್ ಕೂಡ ಬಂದಿದ್ದಾರೆ ಹಟ್ಟಿಹೊಳಿ ಚಂದ್ರಾಜ್ ಅವರ ಸಹೋದರ ಲಕ್ಷ್ಮಿ ಅವರ ಸಹೋದರ ಅವರಿಗೆ ನಿರಂತರವಾಗಿ ಬೆನ್ನೆಲುಬಾಗಿ ಸಾಥ್ ಕೊಡ್ತಾನೆ ಇದ್ದಾರೆ ಭಗವಾ ದ್ವಿಜಗಳು ಆರಾಧಿಸುತ್ತಾ ಇದ್ದಾವೆ ಇದರ ಹಿಂದೆ ಓಟ್ ಬ್ಯಾಂಕ್ ಅದರಲ್ಲೂ ಮರಾಠ ಹಿಂದೂ ಮತಗಳ ಓಟ್ ಬ್ಯಾಂಕ್ ಭದ್ರ ಮಾಡ್ಕೊಳ್ಳಬೇಕು ಅನ್ನುವಂತ ಲೆಕ್ಕಾಚಾರ 23 ಚುನಾವಣೆಗೆ ಇದೇ ಒಂದು ದಾಳವಾಗಿ ಪ್ರಯೋಗ ಆಗುತ್ತೆ ಅದರಲ್ಲೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ತಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಎದುರಾಳಿ ಮನ್ನೋಳ್ಕರ ಅಥವಾ ಸಂಜಯ್ ಪಾಟೀಲ್ ಅನ್ನೋದಕ್ಕಿಂತ ರಮೇಶ್ ಜಾರಕಿಹೊಳಿ ಅವರ ಎದುರಾಳಿಗ ಹಾಗಾಗಿನೇ ಸವಾಲುಗಳನ್ನು ಹಾಕ್ತಾ ಬರ್ತಾ ಇದ್ದಾರೆ ಬಟ್ ಇವತ್ತಿನ ಕಾರ್ಯಕ್ರಮ ಇದೆಯಲ್ಲ ಇವತ್ತಿನ ಕಾರ್ಯಕ್ರಮ ಇದೊಂದು ರೀತಿಯ ಶಕ್ತಿ ಸಾಮರ್ಥ್ಯದ ಕಾರ್ಯಕ್ರಮ ಈಗ ಸರ್ಕಾರಿ ಕಾರ್ಯಕ್ರಮ ಮುಗಿದಿದಾಗಿದೆ ಈಗ ಶಕ್ತಿ ಕಾರ್ಯಕ್ರಮ ಇದು ಶಕ್ತಿ ಪ್ರದರ್ಶನ ಇಲ್ಲದೆ ಇದ್ದಿದ್ರೆ ಅವತ್ತೇ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು ಶಿಷ್ಟಾಚಾರದ ಪ್ರಕಾರ ಅವರಿಗೆ ಆಹ್ವಾನ ಕೂಡ ಇತ್ತು ಆದರೆ ಅವರು ಗೈರಾಗೋ ಮೂಲಕ ನಂದೇ ಆದಂತ ಒಂದು ಶಕ್ತಿಯನ್ನ ತೋರಿಸಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನ ನಿಯೋಜನೆ ಮಾಡಿದ್ರು ನಿಗದಿ ಮಾಡಿದ್ರು ನಿಗದಿಯಂತೆ ಕಾರ್ಯಕ್ರಮ ನಡೆಯತಾ ಇದೆ ಅದ್ಧೂರಿಯಾದಂತ ಸ್ವಾಗತ ಅದರಲ್ಲೂ ಕೇಸರಿ ಪೇಟ ತೊಟ್ಟು ಕೇಸರಿ ಸೀರೆಯನ್ನ ಉಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದ್ಧೂರಿಯಾಗಿ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ರಾಜಹಂಸಗಡಕ್ಕೆ ಅವರ ಅಭಿಮಾನಿಗಳು ಬೆಂಬಲಿಗರು ಕೂಡ ಅದೇ ಅದ್ಧೂರಿಯಾಗಿನೇ ಸ್ವಾಗತವನ್ನ ಕೋರಿದ್ದಾರೆ ಅಂದ್ರೆ ಇದು ಬಹಳ ಸ್ಪಷ್ಟವಾಗಿ ಹೋಗ್ತಾ ಇರುವಂತ ಸಂದೇಶ ರಾಜಕೀಯ ಜಿದ್ದು ಅದರಲ್ಲೂ ಇಬ್ಬರ ನಡುವಿನ ಗುದ್ದಾಟಕ್ಕೆ ಶಿವಾಜಿ ಪ್ರತಿಮೆ ಸಾಕ್ಷಿ ಆಗ್ತಾ ಇದೆ
ಯಾಕಂದ್ರೆ ಅಲ್ಲಿ ನಿರ್ಣಾಯಕ ಪಾತ್ರ ವಹಿಸೋದು ಮರಾಠಿ ಮತಗಳು ಹಾಗಾಗಿನೇ ಶಿವಾಜಿ ಪ್ರತಿಮೆ ವಿಚಾರವಾಗಿ ಪರಸ್ಪರವಾಗಿ ಆರೋಪ ಪ್ರತ್ಯಾರೋಪಗಳನ್ನು ಸವಾಲು ಪ್ರತಿಸವಾಲುಗಳನ್ನು ಹಾಕ್ತಾನೆ ಇದ್ದಾರೆ ಪರಸ್ಪರ ಎರಡೂ ಕಡೆಯಿಂದ ನಾವು ಹೇಳಿಕೆಯನ್ನು ನೋಡ್ತಾನೆ ಇದ್ದೀವಿ ಚುನಾವಣೆ ಹತ್ತಿರ ಬಂದಿರುವುದರಿಂದಾಗಿ ಈಗ ಇದನ್ನು ಸುಮ್ಮನೆ ನಾವು ರಾಜಕಾರಣಕ್ಕೆ ಬಳಸ್ಕೊಳ್ಳದೇ ಇದ್ದರೆ ಇದು ಎಫೆಕ್ಟ್ ಆಗುತ್ತೆ ಎದುರಾಳಿಗಳು ಇದನ್ನು ಬಳಕೆ ಮಾಡ್ಕೊಂಡ್ಬಿಡ್ತಾರೆ ಅಸ್ತ್ರವಾಗಿ ತೆಗೆದುಕೊಂಡ್ಬಿಡ್ತಾರೆ ನನ್ನ ವಿರುದ್ಧ ಮತ್ತೆ ಇದನ್ನೇ ಪ್ರಚಾರಕ್ಕೆ ಇಟ್ಕೊಂಡ್ಬಿಡ್ತಾರೆ ಅಂತೇಳಿ ಹಾಗಾಗಿನೇ ನಮ್ಮ ಸರ್ಕಾರದಲ್ಲಾಗಿದ್ದು ಅಂತ ಇವರು ಹೇಳ್ತಾರೆ ಬಿಜೆಪಿ ಸರ್ಕಾರದಂತ ಸಂಜಯ್ ಪಾಟೀಲ್ ರಮೇಶ್ ಜಾರಕಿಹೊಳಿ ಮನೋಲ್ಕರ್ ಅವರು ಹೇಳ್ತಾ ಇದ್ದಾರೆ ಹಾಗಾಗಿನೇ ಈಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಈ ಕಾವು ಎಷ್ಟು ಜೋರಾಗಿದೆ ಅಂತಂದರೆ ಇದೇ ನೋಡ್ತಾ ಇದ್ದೀವಿ ನಾವು ಇದೇ ಬೆಳವಣಿಗೆನ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ ಹೈ ವೋಲ್ಟೇಜ್ ಕ್ಷೇತ್ರ ಇದು ಈ ಪ್ರತಿಮೆ ಲೋಕಾರ್ಪಣೆ ಆ ಭಾಗದ ಮರಾಠ ಸಮುದಾಯ ಹಿಂದೂ ಸಮುದಾಯದ ಬಹುದಿನಗಳ ಬೇಡಿಕೆಯಾಗಿತ್ತು ಆದರೆ ಅದನ್ನು ಕೆಲಸ ಯಾವ ಸರ್ಕಾರ ಇದ್ದಾಗ ಮಾಡಿದ್ದು ಅನ್ನೋದೇ ಜನಾಗಿ ಮರೆತಂತಿದೆ ಯಾಕಂದರೆ ಇಬ್ಬರು ಹೇಳ್ತಾ ಇದ್ದಾರೆ ರೇಟ್ರಿ ಅವರು ತೆಗೆದುಕೊಳ್ತಿದ್ದಾರೆ ಇವರು ತೆಗೆದುಕೊಳ್ತಾ ಇದ್ದಾರೆ ಜನ ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದು ತೆಗೆದುಕೊಂಡಿದ್ದಾರೆ ಅನ್ನೋದು ಚುನಾವಣೆ ಮೇಲೆ ಗೊತ್ತಿದೆ